ನಾಗಾಭರಣ ನನ್ನ ಗೆಳೆಯ ಅನ್ನೋದೇ ನನ್ನ ಹಕ್ಕು. ಕನ್ನಡ ಇಂಡಸ್ಟ್ರಿಯಲ್ಲಿ ಆ ಥರದ ಒಬ್ಬ ಗೆಳೆಯ ಸಿಕ್ಕೋದು ಒಂದು ಪುಣ್ಯ. ಮೊದಲಿಂದೂ ಆತ ನನಗೆ ಬಹಳ ಒಳ್ಳೆಯ ಗೆಳೆಯ, ಮುಖ್ಯವಾಗಿ ರಂಗಕರ್ಮಿ ಮತ್ತು ಕನಸುಗಳು ಕಟ್ಕೊಂಡವನು. ನನ್ನ ಗೆಳೆಯನಾಗಿದ್ದು ಇವತ್ತು ಗೆಳೆಯನಾಗಿರೋದು ಬಹಳ ಸಂತೋಷದ ವಿಷಯ. ಅದು ನಾನು ಹೆಮ್ಮೆ ಅಂತ ಭಾವಿಸ್ತೀನಿ. ಯಾವಾಗಲೂ ನಾನು ಯಾವಾಗಲೂ ಅಶಿಸ್ತಿನಲ್ಲೇ ಬದುಕಿದವನು. ಎವ್ರಿ ಟೈಮ್ ಆವಾಗ ಆವಾಗ ನಾಗಾಭರಣಗಳು ಮೀಟ್ ಮಾಡ್ತೀನಿ. ಅವನು ಎಷ್ಟು ಶಿಸ್ತಲ್ಲಿರ್ತಾನೆ ಅಂತ ನೋಡೋದಕ್ಕೆ ಅವನು ನನ್ನ ಗೆಳೆಯ. ಎವ್ರಿ ಟೈಮ್ ನಾನು ಮೀಟ್ ಮಾಡಿದಾಗ ಎಷ್ಟೋ ಸರಿ ನನ್ನ ತಪ್ಪುಗಳು ತಿದ್ದುಕೊಂಡಿದ್ದೀನಿ. ಆತ ಎಷ್ಟು ಶಿಸ್ತಲ್ಲಿ ಕೆಲಸಗಳನ್ನು ನಿಭಾಯಿಸ್ತಾನೆ, ನಾನು ಯಾಕೆ ಇಷ್ಟು ಅಶಿಸ್ತಲ್ಲಿದ್ದೀನಿ ಅಂತ ಆತನ ನೋಡಿಕೊಳ್ಳುವ ಒಬ್ಬ ಗೆಳೆಯ ನಮ್ಮ ನಾಗಾಭರಣ. ಆತ ಬರಗಾಲದಲ್ಲಿ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಯಲ್ಲಿ, ಎಲ್ಲ ಕಾಲದಲ್ಲೂ ತಣ್ಣಗೆ ಸರಾಗು ನದಿ ಹರಿಯುವ ಒಂದು ಸಣ್ಣ ನದಿ ಅಂದರೆ ನಮ್ಮ ಈ ನಾಗಾಭರಣ. ಎಮೋಷನ್ಸು ಎಲ್ಲಿರುತ್ತೋ ಗೊತ್ತಿಲ್ಲ ಆತನಿಗೆ. ಒಳಗಿಟ್ಕೊಂಡಿರ್ತಾನೋ, ಬರೆದಿಟ್ಕೊಂಡಿರ್ತಾನೋ, ಅಥವಾ ಎಲ್ಲಾದರೂ ಹಚ್ಚಿಕೊಂಡಿರ್ತಾನೋ, ಯಾವುದೂ ಗೊತ್ತಾಗಲ್ಲ. ಒಂದು ಹಿಡನ್ ಪ್ಯಾಲೇಸ್ ಥರ ಯಾವಾಗಲೂ ನನಗೆ ಕಾಣಿಸ್ತಾ ಇರ್ತಾನೆ ಆತ. ಆತ ಬಹಳ ಸರಾಗವಾಗಿ ಎಲ್ಲರನ್ನ ತನ್ನ ಹತ್ರ ಸೇರ್ಕೋತಾನೆ. ತಾನು ಅಂದ್ಕೊಂಡ ಯೋಜನೆಗಳನ್ನು ಮೆಲ್ಲಿಗೆ ಯಾರು ಹರಟಾಗದಂಗೆ ಬಹಳ ಸಲೀಸಾಗಿ ಆತ ಪೂರೈಸಿದ್ದನ್ನು ನಾನು ನೋಡಿದ್ದೀನಿ. ಬಹಳ ಚೆನ್ನಾಗಿ ನೋಡಿದ್ದೀನಿ. ಮತ್ತು ಬಹಳ ಆತನು ಬಹಳ 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 ಖುಷಿಯಾದ ವಿಷಯ ಅಂದರೆ ಹೌ ಟು ಇನ್ಸ್ಪೈರ್. ನಮ್ಮನ್ನು ಹೇಗೆ ಪ್ರಚೋದಿಸಬೇಕು, ನಮ್ಮೊಳಗಿಂದ ಏನು ಕೆಲಸ ತೆಗೆದುಕೊಳ್ಬೇಕು, ಅದಕ್ಕೊಂದು ಸ್ಕ್ರಿಪ್ಟ್ ಮಾಡಿಕೊಂಡಿರ್ತಾನೆ ಆತ ಮೊದಲಿಂದಲೂ. ಇಲ್ಲದಿದ್ರೆ ಅಶ್ವತ್ ಅಂತ ಒಂದು ಜ್ವಾಲಾಮುಖಿನ ಅಗ್ನಿಪರ್ವತವನ್ನ ಅವರು ಅದು ಹೇಗೆ ನಿಭಾಯಿಸ್ತಾರೋ ಅಂತ ಎವ್ರಿ ಟೈಮ್ ನಾನು ನೋಡ್ತಾ ಇರ್ತೀನಿ. ಅಶ್ವತ್ಥವನ್ನು ನನ್ನ ಪರ್ಸನಲ್ ಭಾಳ ಚೆನ್ನಾಗಿ ಗೊತ್ತು. ಅವರನ್ನು ಕಂಟ್ರೋಲ್ ಮಾಡಿ ಒಂದು ಹದಕ್ಕೆ ತಂದುಕೊಳ್ಳೋದಿದೆಯಲ್ಲ, ಭಾಳ ಕಷ್ಟದ ಕೆಲಸ. ನಾನು ಅಂದ್ಕೊಳ್ಳೋದು ಅಂಥ ಅಶ್ವತ್ಥವನ್ನೇ ನಿಭಾಯಿಸೋ ನಾಗಾಭರಣಿಗೆ ನಾನು ಯಾವ ಲೆಕ್ಕ ಅಂತ ನಾನು ಯಾವಾಗಲೂ ಕೊಟ್ಟಿರ್ತೇನೆ. ರಾಜ್ಕುಮಾರ್ ಅವ್ರ ಜೊತೆಯಲ್ಲಿ ಒಂದು ಕೆಲಸ ಮಾಡುವ ಸಂದರ್ಭ ಬಂತು. ಆತ ಮೊದಲೇ ಬಂದು ನನಗೆ ಒಂದು ಪುಸ್ತಕ ಕೊಟ್ಟು ಇದೊಂದು ಆಕಸ್ಮಿಕ, ಈ ಥರದ್ದು ಓದ್ಕೊಳ್ಳಿ, ಈ ಥರ ಎಲ್ಲ ಮಾಡಬೇಕು ಅಂತ. ನನಗೆ ಒಂದೇ ನಗು ಒಳಗೆ, ಅದೊಂದು ಲವ್ ಸ್ಟೋರಿ. ಲವ್ ಸ್ಟೋರಿನ ತಗೊಂಡೋಗಿ ರಾಜ್ಕುಮಾರ್ ಅವರು ಮಾಡ್ತಿದ್ದೀಯಲ್ಲ ಈಗ ಅಂತಂದೆ ನಾನು. ಇಲ್ಲ ಇಲ್ಲ ಇಲ್ಲ, ಮಾಡಲೇಬೇಕು, ಇದು ಬೇರೆ ಬೇರೆ ಮಾತಾಗಿಲ್ಲ ಅಂತ ನಮ್ಮ ಶೇಷಾದ್ರಿ ಕೂಡ ಜೊತೆಯಲ್ಲಿದ್ದರು. ಆಕಸ್ಮಿಕ ಅನ್ನೋ ಒಂದು ಪ್ರೀತಿಯ ಕಥೆಯನ್ನು ಡಾಕ್ಟರ್ ರಾಜ್ಕುಮಾರ್ ಯಾವ ವಯಸ್ಸಲ್ಲಿ ಮಾಡೋದು ನನಗೆ ತಮಾಷೆ ಕಾಣಿಸ್ತಾ ಇದೆ. ಯಾಕೆಂದರೆ ವಿಲ್ಲನ್ ವಜ್ರಮುನಿ ಅಂತಾರೆ, ಹೀರೋನ್ನು ಗೀತಾ ಅಂತಾರೆ. ವರದಾಚಾರ್ ಮೆಮೋರಿಯಲ್ ಡ್ರಾಮಾ ಕಂಪ್ನಿಯಲ್ಲಿ 100 ವರ್ಷ ಆದಮೇಲೆ ಅದೇ ಕಲಾವಿದರು ಸಾವುಕಾರ ನಾಟಕ ಆಡಿದ್ರೆ ಹೆಂಗಿರ್ತೋ ಹಂಗಿರ್ತದೋ. ಎಲ್ಲ ಅವರವರೇ ವಯಸ್ಸಾದವರು, ಅವರವರೇ ಹೀರೋ, ಅವರವರೇ ಹೀರೋಯಿನ್ನು. ನಾನು ಹೇಳಿದ್ರೆ ಅಪರೂಪಕ್ಕೊಂದು ರಾಜ್ಕುಮಾರ್ ಸಿನಿಮಾ ಮಾಡ್ತಾ ಇದ್ದೀವಿ, ಯಾವುದಾದ್ರು ಒಂದು ಅವ್ರ ಮ್ಯಾಚ್ ಆಗ ಒಂದು ಕತೆ, ಅದೆಲ್ಲೆಲ್ಲ ಮಾತಾಡಿ ಇದೇ ಕತೆ, ಇದೇ ಪುಸ್ತಕ, ಇದೇ ಹಾಡು, ಇದೇ ಮಾಡಬೇಕು. ಸೊ ಅಲ್ಲಿ ಕೂಡ ನಮ್ಮ ನಾಗಾಭರಣ ರಾಜ್ಕುಮಾರ್ ಪಕ್ಕದಲ್ಲಿ ಜಾಸ್ತಿ ಮಾತಾಡ್ತೀವಿ. ಅದು ಭಾಳ ಇದೆ ಕತೆ, ದೊಡ್ಡ ಕತೆ ಕೇಳಿಬಿಟ್ಟಿದೆಯಾ, ಬೇರೆಯವ್ರ ಮಾತು ಕೇಳಬೇಕು ನಾವು. ಸೊ ರಾಜ್ಕುಮಾರ್ ಅವ್ರ ಪಕ್ಕದಲ್ಲಿ ಆಂಜನೇಯನ ಮುದ್ರೆ ಹಾಕ್ಕೊಂಡಿಯಪ್ಪ ಸ್ಕ್ರೀನ್ ಪ್ಲೇ ಹೇಳ್ತಾ ಅವರು ಒಪ್ಪಿಸ್ತಿದ್ದಾರೆ. ನಮಗೆ ಒಂದೇ ನಗು. ನಾನು ಎಷ್ಟೋ ವರ್ಷ ಆದಮೇಲೆ ರಾಜ್ಕುಮಾರ್ ಜೊತೆಯಲ್ಲಿ ಒಂದು ಸಿನಿಮಾ ಮಾಡೋ ಪುಣ್ಯ ಸಿಕ್ಕಿದೆ, ಈ ಥರದ್ದೊಂದು ಕತೆ ತಂದುಬಿಟ್ಟಿದ್ದಾನಲ್ಲ ಅಂತ ಒಳಗಡೆ ಕೊರತಿದೆ. ಸರಿ, ರಾಜ್ಕುಮಾರ್ ಅವರು ಕಥೆಯೆಲ್ಲ ಹೇಳಾದ್ಮೇಲೆ ವರದಪ್ಪನವ್ರು ಬಂದು ಕೇಳಿದ್ರು, ಹೇಗಿದೆ ಕತೆ ಏನು? ಸುಮಾರು ಇದೆ ಸಹ ಅಂದೆ ನಾನು. ಹೌದಾ? ಅಯ್ಯೋ, ಹಂಗನ್ಬಿಟ್ರೆ ಪಾರ್ವತಮ್ಮ ಅಷ್ಟೇ ಇವಾಗ ನಿಮ್ಮನ್ನು ಅಂತ. ಅವ್ರು ತುಂಬ ಕಷ್ಟಪಟ್ಟು ರಾಜ್ಕುಮಾರ್ ಡೇಟ್ ಓದು ಇದೆಲ್ಲ ಹೊಂದಿಸಿ ಒಂದು ಸಿನಿಮಾಗೆ ಒಪ್ಪಿಸಿದ್ರು. ಅಲ್ಲಿ ನಾಗಾಭರಣ ಅವ್ರ ಕೆಲಸ ಜಾಸ್ತಿ. ರಾಜ್ಕುಮಾರ್ ಅವರು ಮತ್ತೆ ಬಣ್ಣ ಬಳಿಯೋದಕ್ಕೆ ನಾಗಾಭರಣ ಅವರ ಕೈಂಕರ್ಯ ಭಾಳ ದೊಡ್ಡದು. ಅವರು ಬೇಡ ಬೇಡ ಸಿನಿಮಾ ಅಂತಿದ್ರು, ಇವರು ಪುಸ್ತಕ ತೋರಿಸಿ ಆ ಕತೆ ಈ ಕತೆ ಹೇಳಿ ಒಪ್ಪಿಸಿ ತಂದು ಆ ಸಿನಿಮಾ ಮಾಡೋದಕ್ಕೆ ನಿಲ್ಲಿಸಿದ್ರು. ಅಂತಹ ಸಂದರ್ಭದಲ್ಲಿ ನಾನು ಕತೆ ಸುಮಾರು ಅಂದ್ಬಿಟ್ರೆ ಅವ್ರ ಗತಿ ಏನಾಗಬೇಕು? ಅವ್ರಿಗೆ ಏನು ಮಾಡೋದು, ಅದು ಏನು ಮಾಡ್ತಿರೋ ಗೊತ್ತಿಲ್ಲ ಸರ್. ನಮಗೆ ರಾಜ್ಕುಮಾರ್ ಅವರು ಬರ್ತಾರೆ, ಅವ್ರಿಗೊಂದು ಮಾಸ್ ಸಾಂಗ್ ಕೊಡ್ಬಿಡಿ, ನೀವು ಯಾವ ಸಾಂಗ್ ಕೇಳಿದ್ರು ಟ್ಯೂನ್ ಮಾಡಿಕೊಡ್ತೀನಿ ಅಂದೆ ನಾನು. ಅಯ್ಯೋ, ಮಾಸ್ ಸಾಂಗ್ ಇಲ್ಲೆಲ್ಲ ಹಾಕೋದು, ಇಲ್ಲೆಲ್ಲ ಹಾಕೋದು ಅಂದ್ರೆ ಸರ್, ಅಲ್ಲೆಲ್ಲ ಹುಬ್ಳಿ ಹೋಗ್ತಾರಲ್ಲ ಸರ್ ಅವರು ವಜ್ರಮುನಿ ನಿಂತ್ಕೊಂಡು. ಅವ್ರನ್ನ ಕಣ್ಣಿಡೋಕೆ ಮುಂಚೆ ಸುಮ್ಮನೆ ಜಟ್ಕಾಡಿದ ಮೇಲೆ ಕನ್ನಡ ಮೇಲೆ ಒಂದು ಹಾಡು ಹೇಳ್ಬಿಡಿ ಸರ್,
ಆಮೇಲೆ ವಚನ ಏನಾದ್ರೂ ಇಟ್ಕೊಳ್ಳಿ ಯಾರಾದ್ರೂ ಇಟ್ಕೊಳ್ಳಿ ಸರ್ ಅಂತ ರಾಘವರನ್ನ ಕಿವಿಯಲ್ಲಿ ಹೇಳಿದೆ. ಹೌದಾ ಮಸ್ತ್ ಸರ್, ಹೌದಲ್ಲಪ್ಪ, ಎಲ್ಲ ವಯಸ್ಸಾಗಿರೋ ಪ್ರೇಮಿಗಳ ಕತೆ ಇಟ್ಕೊಂಡಿದ್ದೀರ, ಒಂದು ಕನ್ನಡಿಗನ ಒಂದು ಕನ್ನಡದ ಹಾಡು ಏನು ಮಾಡ್ತೀವಿ ತೋರಿ ಏನಾದ್ರು ಬೇಡ. ಈ ಥರ ಪಕ್ಷಿ ಭಾಷೆ ಮಾತಾಡ್ಕೊಂಡ್ವಿ. ಬೆಳಿಗ್ಗೆ 7 ಗಂಟೆಗೆ ಹೋದ್ವಿ. ಅವರು ಹೇಳಿದ್ರಲ್ಲ ರಾಜ್ಕುಮಾರ್ ಯೋಗ ಈಗ ಮಾಡಿ ಸ್ನಾನ ಮಾಡಿ ಒಂದು ವೈಟ್ ಶರ್ಟು ವೈಟ್ ಪಂಚ್ ಇಟ್ಕೊಂಡು ಬಂದು ದೂರದಲ್ಲಿ ನಿಂತ್ಕೋತಾರೆ. ಹೀಗೆ ಅವ್ರು ಏನಂದ್ರೆ ನಾನು ಹೇಗಿದ್ದೀನಿ ನೋಡ್ರಿ ಅಂತ ಒಂದು ತೋರಿಸೋದು ಶೋಕಿ ಬಂದು ಸುಮ್ಮನೆ ಕೈ ಮುಡಿಸ್ಕೊಂಡು ನೋಡ್ತಾ ಇರ್ತಾರೆ. ನಾನು ಕೂಡ ಹುಟ್ಟಿದ್ರೆ ಎಪ್ಪತ್ತರ ಹುಟ್ಟಬೇಕಲ್ಲ ಬಾಕಂಡ್ರೆ ನಾನು ಹಂಗೆ ನಡ್ಕೊಂಬಂದ್ರು ಬಂದು ಕೂತ್ಕೊಂಡ್ರೆ ಎಫ್ ಶಾರ್ಪ್ ಮೈನರ್ನಲ್ಲಿ ಇಟ್ಕೊಂಡು ಕೂತ್ಕೊಂಡ ತಕ್ಷಣನೇ ಹುಟ್ಟಿದರೆ ಕನ್ನಡ ನಾನು ಹುಟ್ಟಬೇಕು ಅಂತ ಒಂದು ಲೈನ್ ಹೇಳಿದ್ರು. ಏನು ಏನಿದು ಏನಿದು ಸರ್, ಹುಬ್ಳಿಗೆ ಹೋಗ್ತಿದ್ದಲ್ಲ ಜಟ್ಗಾ ಗಾಡಿಯಲ್ಲಿ ಒಂದು ಹಾಡು ಇರ್ತಾರೆ ಹಾಡ್ಬಿಡಿ, ಆಮೇಲೆ ವಜನ ಹೋಗ್ಲಿಕ್ಕೆ. ಹೌದಾ, ನೆಕ್ಸ್ಟು ನೆಕ್ಸ್ಟ್ ಸಾಲ್ ಹೇಳಿದೆ, ಮೆಟ್ಟಿದರೆ ಕನ್ನಡ ಮಣ್ಣು ಮೆಟ್ಟಬೇಕು ತಗಲ್ಕಂತಲ್ಲ ಬಡ್ಡಿ ಮಗಂದು ಆವಾಗ ನಾಗವಣ್ಣ ಮುಖದಲ್ಲಿ ನಗ ನೋಡಬೇಕಿತ್ತು ಅಂದರೆ ಇಡೀ ಚಿತ್ರ ಮುಗಿದ ಹಾಗೆ ಅದನ್ನು ಹಾಕ್ತಾ ಇದ್ದ. ಅವಕಾಶವನ್ನು ಅಯ್ಯಪ್ಪ ಅಲ್ಲಿ ಕಲ್ಪಿಸಿ ನಾನು ಡೈರೆಕ್ಟ್ರು ನನ್ನ ಹೋದ ನನ್ನ ಬಂಧ ಇವೆಲ್ಲ ಏನೂ ತೋರಿಸ್ಕೊಳ್ಳದೆ ನೀನ್ಯಾಕೆ ಮಾತಾಡ್ತೀಯ, ನೀನ್ಯಾಕೆ ಇದನ್ನು ಕನ್ವಿನ್ಸ್ ಮಾಡ್ತೀಯ, ಈ ಥರ ಎಲ್ಲ ಮೂಗು ತೋರಿಸಿದೆ. ಆಗೋ ಕೆಲಸಕ್ಕೆ ಕಲ್ಲು ಹಾಕದೆ ಕನ್ನಡ ನಾಡಲ್ಲಿ ಹುಟ್ಟುವ ಹಾಡನ್ನು ಹುಟ್ಟಿಸೋದಕ್ಕೆ ಅಯ್ಯಪ್ಪ ಕಾರಣ ಅದ. ಸಿನಿಮಾ ಅಂದರೆ ಬರೀ ಈಗೋ 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 ಈಗೋ, ಮಹಾ ಈಗೋಗಳ ಸಾಮ್ರಾಜ್ಯ ನಮ್ಮ ಸಿನಿಮಾ ಇಂಡಸ್ಟ್ರಿ. ಆ ಸಿನಿಮಾ ಇಂಡಸ್ಟ್ರಿಯಲ್ಲಿ ಇಷ್ಟು ಪ್ರಶಸ್ತಿಗಳು ತಗೊಂಡು ಇಷ್ಟು ಕೀರ್ತಿಯನ್ನು ಗಳಿಸಿ ಇಷ್ಟೆಲ್ಲ ಬೆಳಗವನ್ನು ಇಟ್ಕೊಂಡು ಒಂದು ಸಾಂಸ್ಕೃತಿಕನಲ್ಲಿ ಇಟ್ಕೊಂಡಿರೋ ನಿರ್ದೇಶಕ ಕೆಲಸ ಆಗುವಾಗ ಹೇಗಿರಬೇಕು ಅಂತ ನಮಗೆ ಕಲಿಸಿಕೊಟ್ಟಂಥ ದೊಡ್ಡ ನಿರ್ದೇಶಕ ಆತ. ಕನ್ನಡ ಇಂಡಸ್ಟ್ರಿಯಲ್ಲಿ ನಾಗಾಭರಣ ಅನ್ನೋ ಚಾಪ್ಟರಿಂಗ್ ತೆಗೆದಿಟ್ಬಿಟ್ರೆ ಏನು ಇರುತ್ತೆ ಮಣ್ಣು ಏನು ಇರೋದಿಲ್ಲ. ಥ್ಯಾಂಕ್ ಯು.